ಎಲ್ರಿಗೂ ಇವತ್ತು ಕಬೋರ್ಡ್ ಆರ್ಗನೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಆಲ್ಮೋಸ್ಟ್ ಆಲ್ ನಾನು ತುಂಬ ವರ್ಷ ಆಗಿದೆ ಅಲ್ಲ ಅಮ್ಮನ ಮನೆಗೆ ಬಂದು ಕಬೋರ್ಡ್ನ ಕ್ಲೀನ್ ಮಾಡಿ, ಸೊ ಹಾಗಾಗಿ ಅಮ್ಮನ ಮನೇಲಿ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಈಗ ಸ್ವಲ್ಪ ಹೊಸ ಸೀರೆಗಳೆಲ್ಲ ಇದೆ, ಸೊ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಬಿಡೋಣ ಅಂಥೇಳಿ. ಸೊ ನನ್ನ ತಂಗಿನೂ ಇದ್ಲು, ಸೊ ಹೆಲ್ಪ್ ಮಾಡ್ತಾಳೆ. ಪಾಪು ಮಲ್ಲಿಗಿದೆ, ಪಾಪು ಮಲ್ಲಿಗಿರೋ ಗ್ಯಾಪಲ್ಲಿ ನಾವು ಇದೆಲ್ಲ ಮಾಡ್ಕೊಂಡ್ಬಿಡ್ಬೇಕು ಇವಾಗ. ಸೊ ಅವ್ನು ಹೇಳೋ ಅಷ್ಟರಲ್ಲಿ ಆದಷ್ಟು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಹೇಗಿದೆ ಆರ್ಗನೈಸ್ ಮಾಡೋದು ಅಂತ ನೋಡೋಣ. ಸೊ ಮುಂಚೆ ಇದ್ದಿದ್ದು ನನ್ನ ರೂಮು, ಸೊ ಇವಾಗ ಇದು ಜಸ್ಟ್ ಸ್ಟೋರ್ ರೂಮ್ ಆಗಿಬಿಟ್ಟಿದೆ. ಮುಂಚೆ ನನ್ನ ರೂಮ್ ಆಗಿತ್ತು, ಸೊ ನಾನು ಇಲ್ಲೇ ಎಲ್ಲ ಓದ್ಕೋತಿದ್ದಿದ್ದು. ಪ್ರೆಸೆಂಟ್ ನನ್ನ ಕಬೋರ್ಡ್ ನೋಡಿ ಯಾವ ಸ್ಥಿತಿಯಲ್ಲಿದೆ ಅಂಥೇಳಿ. ಸೊ ಎಲ್ಲ ಡ್ರೆಸ್ಸು ಹಾಗಾಗಿ ಇದೆ, ಹೊಸ ಸೀರೆಗಳು ಕೂಡ ಅಲ್ಲಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನು ಕಾಲೇಜಲ್ಲಿ ಯೂಸ್ ಮಾಡ್ತಿದ್ದ ಕೆಲವೊಂದಷ್ಟು ಡ್ರೆಸ್ಗಳು ಕೂಡ ಇದೆ, ಅದನ್ನು ಹಾಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನನಗೆ ಕೆಲವೊಂದು ಡ್ರೆಸ್ಗಳು ಇಷ್ಟ ಆದರೆ ಅದನ್ನು ಕೊಡೋಕ್ಕೆ ಮನಸ್ಸಾಗಲ್ಲ. ಸೊ ಎಲ್ಲನೂ ಈಗ ಶಫಲ್ ಮಾಡೋಣ ಅಂಥೇಳಿ, ಬೇಕಾಗಿರೋದನ್ನ ಇಟ್ಕೊಳ್ಳೋಣ, ಬೇಡದೇ ಇರೋದನ್ನೆಲ್ಲ ಕೊಟ್ಬಿಡೋಣ ಅಂಥೇಳಿ ಎಲ್ಲ ಇಟ್ಕೊಂಡಿದ್ದೆ. ಸೊ ಎಲ್ಲನೂ ಕೂಡ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಇನ್ನವರು ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ತುಂಬ ಥಿಂಗ್ಸ್ ಎಲ್ಲ ಒಳಗಡೆ ಇತ್ತು ಅಂತ ನೋಡಿ. ನಾನು ಕಾಲೇಜಲ್ಲಿ ಯೂಸ್ ಮಾಡ್ತಿದ್ದ ಇಯರಿಂಗ್ಸ್ಗಳೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ, ಒಂದು ಕ್ಲಿಪ್ ಕೂಡ, ರಿಂಗು ಕೂಡ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಡೈಲಿ ಕಾಲೇಜ್ಗೆಲ್ಲ ಯೂಸ್ ಮಾಡ್ತಿದ್ನಲ್ಲ ಆ ಥಿಂಗ್ಸ್ ಎಲ್ಲ ಅಲ್ಲಿದೆ. ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ, ಕಲೆಕ್ಷನ್ಸ್ ಮಾಡಬೇಕು ಇಯರಿಂಗ್ಸ್ ಕಲೆಕ್ಷನ್ ಅನ್ನೋದು. ಬ್ಯಾಂಗಲ್ಗಿಂತ ಇಯರಿಂಗ್ಸ್ ತುಂಬಾ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ. ಜುಮ್ಕಿ ಕಲೆಕ್ಷನ್ಸ್ ಆಗಿರೋದು ಒಂಥರ ಹಾಬಿ ಅಂತಲೇ ಹೇಳ್ಬೋದು. ಇವತ್ತಿಗೂ ಅಷ್ಟೇ, ಇವತ್ತಿಗೂ ನನಗೆ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇವತ್ತಿಗೂ ಇಟ್ಕೊಂಡಿದ್ದೀನಿ ತುಂಬಾ. ಸೊ ಹಾಕಲ್ಲ ಎಲ್ಲೋದ್ರೂ, ಬಟ್ ಈ ಕಲೆಕ್ಷನ್ಸ್ ಅಂತ ಇದ್ದೇ ಇರಬೇಕು, ಅದು ನೋಡ್ತೀವಿ ಏನೋ ಒಂಥರ ನನಗೆ ಖುಷಿ ಆಗುತ್ತೆ. ಸೊ ಇದಂತೂ ಸ್ಯಾರಿ ಕುಚ್ಚು ಹಾಕೋಣ ಅಂತ ತಂದಿಟ್ಕೊಂಡೆ, ಬಟ್ ಒನ್ ಟೈಮು ಹಾಕೋಕ್ಕಾಗಲಿಲ್ಲ. ಹಾಕಕ್ಕೆ ಹೋದೆ ಏನೋ ಒಂದ್ಸಲಿ ಎಡವಟ್ ಆಯಿತು, ಸೊ ಹಾಗಾಗಿ ಬಿಟ್ಟೆ ಬಿಟ್ಟೆ ನಾನು ಅದನ್ನು. ಸೊ ನನ್ನ ಕಾಲೇಜ್ ಐ ಡಿಗಳು ನೋಡಿ ಎಲ್ಲ ಕೂಡ ಸಿಕ್ತು ನನಗೆ, ಅದು ನಿಮ್ಗೆ ತೋರಿಸೋಣ ಅಂದ್ಕೊಂಡೆ. ಸೊ ಕಾಲೇಜ್ ಐ ಡಿ ಯೂಸ್ ಮಾಡ್ತಿದ್ದೆ, ಐ ಡಿ ಪ್ರತಿಯೊಂದು ಇದೆ, ಫೋಟೋಸ್ ಕೂಡ ಕಾಲೇಜ್ ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಎಲ್ಲ ಬಟ್ಟೆಗಳ ಹಾಕಿ ತಂದು ಹಾಕೊಂಡು ಬೇರೆದೆಲ್ಲ ಬೇರೆ ಹಾಕಿ ಬೇಕಾಗಿರೋದ್ರಿಂದ ಸೊ ಫೈನಲಿ 2 hours ಆಯಿತು ಎಲ್ಲ ಕ್ಲೀನ್ ಮಾಡೋಕ್ಕೆ A to Z. ಸೊ ಎಲ್ಲ ತಕ್ಷಣ ಇದ್ದ ತಕ್ಷಣ ಏನಿದೆ, ನಮ್ಮನೆ ಹೋಗ್ಬೇಕು ಅಂದರೂ ಕೂಡ ತಕ್ಷಣ ಎಲ್ಲ ಎತ್ಕೊಂಡು ಹೋಗಕ್ಕೆ. ಫೈನಲಿ ನಾನು ರೇಷ್ಮೆ ಸೀರೆಗಳನ್ನ ಹ್ಯಾಂಗರ್ ಹಾಕ್ಬಿಟ್ಟಿದ್ದೀನಿ. ರೇಷ್ಮೆ ಸೀರೆಗಳನ್ನ ಸ್ಯಾರಿ ಕವರ್ಗೆ ಹಾಕಿಲ್ಲ, ನೋಡಿ ಸ್ಯಾರಿ ಕವರ್ಗೆ ಕೆಲವೊಂದಷ್ಟು ಸ್ಯಾರೀಸ್ಗಳನ್ನ ಹಾಕ್ಕೊಂಡಿದ್ದೀನಿ. ತುಂಬ ರೇರಾಗಿ ಯೂಸ್ ಮಾಡೋಂಥ ಸ್ಯಾರಿ ಕವರ್ಗಳನ್ನೆಲ್ಲ ಸ್ಯಾರೀಸನ್ನು ಸ್ಯಾರಿ ಕವರ್ ಹಾಕಿಟ್ಟಿದ್ದೀನಿ. ಸೊ ಸೇಫ್ ಆಗಿರುತ್ತೆ ಸ್ಯಾರಿ ಕವರ್ ಹಾಕೋದ್ರಿಂದ. ಸೊ ಆ ಸ್ಯಾರಿ ಕವರ್ನ ನಾನು ಮೀಶೋಲಿ ಪರ್ಚೇಸ್ ಮಾಡಿದ್ದು. ಸೊ ಹೊಸದಾಗಿ ಕೆಲವೊಂದಷ್ಟು ಹೊಸ ಸ್ಯಾರಿಗಳಿದೆ, ಇನ್ನು ಬ್ಲೌಸ್ಗಳೇ ಹೊಲಿಸ್ಕೊಂಡಿಲ್ಲ, ಆ ಸ್ಯಾರಿಗಳ ಒಂದು ಕಡೆ ಇಟ್ಕೊಂಡಿದ್ದೀನಿ. ಇನ್ನು ಬ್ಲೌಸ್ಗಳ ಒಂದು ಸ್ವಲ್ಪ ಇಟ್ಕೊಂಡ್ಬಿಟ್ಟಿದ್ದೀನಿ. ರೇಷ್ಮೆ ಸೀರೆ ಬ್ಲೌಸ್ಗಳೇ ಬೇರೆ ಇಟ್ಕೊಂಡಿದ್ದೀನಿ, ಆ್ಯಂಡ್ ಸಿಂಥೆಟಿಕ್ ಸೀರೆ ಬ್ಲೌಸ್ಗಳನ್ನು ಬೇರೆ ಇಟ್ಕೊಂಡಿದ್ದೀನಿ. ಸೊ ಬೇಕು ಅಂದ ತಕ್ಷಣ ನಾನು ತೊಗೋಬೋದು. ಸೊ ಮದುವೆ ಫಂಕ್ಷನ್ಗೆಲ್ಲ ಹೋದಾಗ ರೇಷ್ಮೆ ಸೀರೆಗಳನ್ನ ಹಾಕೋಬೇಕಾಗುತ್ತೆ, ಹಾಗಾಗಿ ತಕ್ಷಣಕ್ಕೆ. ಸೊ ಸ್ಯಾರಿ ಮ್ಯಾಚಿಂಗ್ ಪೆಟ್ಟಿ ಕೋರ್ಸ್ನ ಒಂದೇ ಕಡೆ ಇಟ್ಕೊಂಡಿದ್ದೀನಿ, ತಕ್ಷಣಕ್ಕೆ ಸಿಗೋ ಥರ ಇಟ್ಕೋಬೇಕು. ಹಾಗಾಗಿ ನೆಕ್ಸ್ಟ್ ನಾನು ಯೂಸ್ ಮಾಡುವಂಥ ಜೀನ್ಸ್ ಆಗಿರ್ಬೋದು, ಕುರ್ತೀಸ್ ಆಗಿರ್ಬೋದು, ಇಲ್ಲಿ ಸ್ವಲ್ಪ ಇದೆ ಅಮ್ಮನ ಮನೆ, ಸೊ ಅದನ್ನು ಸ್ವಲ್ಪ ನೀಟಾಗಿ ಇಟ್ಕೊಂಡಿದ್ದೀನಿ. ಸ್ಯಾರಿ ಬ್ಲೌಸ್ಗಳಂತೂ ತುಂಬಾ ಬೇಕಾಗುತ್ತೆ, ತಕ್ಷಣಕ್ಕೆ ಬೇಕು ಮಾಡಿದ್ರೆ ಫಂಕ್ಷನ್ಸ್ಗೆಲ್ಲ ಬೇಕಾಗುತ್ತೆ ಅಂತೇಳಿ. ಸೊ ಅದನ್ನು ನೀಟಾಗಿ ಇಟ್ಕೊಂಡಿರ್ತೀನಿ, ಯಾವಾಗಲೂ ಅಷ್ಟೇ ಸ್ಯಾರಿ ಬ್ಲೌಸ್ ನೀಟಾಗಿ ಇಟ್ಟಿದ್ದೀನಿ. ಸ್ಯಾರಿ ಬ್ಲೌಸ್ನ ನೀವು ಸ್ಯಾರಿ ಕವರು ಕೂಡ ಹಾಕಿಟ್ಕೋಬಹುದು, ಅದು ಕೂಡ ಬೇಗನೆ ಕಂಡೌಟ್ ಆಗುತ್ತೆ. ಸೊ ನೋಡಿ, ಇಷ್ಟನ್ನು ಕೂಡ ನಾನು ನೀಟಾಗಿ ಆರ್ಗನೈಸ್ ಮಾಡಿಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸೆಲ್ಫಲ್ಲಿ ಬಂದರೆ ನನ್ನ ಮದುವೆ ಇದ್ದಂತಹ ಕುರ್ತಿ ಇಟ್ಕೊಂಡಿದ್ದೀನಿ. ಸೊ ಅವ್ರದ್ದು ಕುರ್ತಿನ ನೀಟಾಗಿ ನಾನು ಮರೆಸಿಟ್ಕೊಂಡಿದ್ದೀನಿ. ಸೊ ಕುರ್ತಿ ನೆಕ್ಸ್ಟ್ ಟೈಮ್ ಹಾಕೊಳ್ಳೋಕ್ಕಿರಲಿ ಅಂತೇಳಿ. ಸೊ ಪಿಕ್ನಿಕ್ಕೆಲ್ಲ ಹೋದರೆ ನನಗೆ ಹ್ಯಾಟ್ಸ್ ಕೂಡ ತೆಗೆದುಕೊಂಡಿದ್ದೀನಿ, ಚಿಕ್ಕ ಚಿಕ್ಕ ಪ್ಯಾಂಟ್ ಪರ್ಸ್ಗಳೆಲ್ಲ ಕೂಡ ಇದೆ, ಅದನ್ನು ಕೂಡ ಇಟ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಸೆಲ್ಫ್ ಬಂದರೆ ನಾನು ಹೊಸ ಡ್ರೆಸ್ಗಳು, ಇನ್ನು ಯಾವುದೇ ಡ್ರೆಸ್ಗಳು ವೇರ್ ಮಾಡಿರುವಂಥ ಹೊಸ ಡ್ರೆಸ್ಗಳನ್ನ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಸ್ಟಿಚ್ ಮಾಡಿಸೋ ಡ್ರೆಸ್ಗಳು ಕೂಡ ಇದೆ, ಸ್ವಲ್ಪ ರೆಡಿಮೇಡ್ ಡ್ರೆಸ್ ಕೂಡ ಇದೆ, ಎಲ್ಲ ಕೂಡ ಒಂದು ಕಡೆ ಇಟ್ಕೊಂಡಿದ್ದೀನಿ. ಸೊ ತಕ್ಷಣಕ್ಕೆ ಸಿಗೋಕ್ಕೆ ಬೇಕಾಗುತ್ತೆ. ಸೊ ನೆಕ್ಸ್ಟು ನಾನು ಡ್ರಾಲಿ ನನ್ನ ಫೈಲ್ಸ್ಗೆ ಇಟ್ಕೊಂಡಿದ್ದೀನಿ, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್, ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕೋ ಅದೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಇಯರಿಂಗ್ಸ್ ಕೂಡ ಇಲ್ಲಿದೆ. ಸೊ ಮಿಕ್ಕಿದ್ರೆ ಇಯರಿಂಗ್ಸ್ ನಮ್ಮನೇಲಿದೆ, ಸೊ ಸ್ವಲ್ಪ ಇಯರಿಂಗ್ಸ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿದ್ರಲ್ಲ ಕಬೋರ್ಡ್ ಆರ್ಗನೈಸ್ ವೀಡಿಯೋನ. ಸೊ ಕಬೋರ್ಡ್ನ ಹೇಗೆಲ್ಲ ಆರ್ಗನೈಸ್ ಮಾಡ್ಕೋಬಹುದು, ಸಿಂಪಲ್ ಆಗಿದ್ರು ಕಮ್ಮಿ ಬಟ್ಟೆ ಇದ್ರೆ ನೋಡಿ ಈ ರೀತಿಯೆಲ್ಲ ಆರ್ಗನೈಸ್ ಮಾಡ್ಕೋಬಹುದು.